ಇನ್ನು ಎರಡನೆಯ ದಿವಸ ಅಮಾವಾಸ್ಯೆಯ ದಿವಸ. ಇವತ್ತು ವಿಶೇಷವಾಗಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನರಕ ಚತುರ್ದಶಿಯ ದಿವಸ ಅಭ್ಯಂಗಮನ ಮಾಡಬೇಕು ಅಂತ ನಿರೂಪಣೆ ಮಾಡಿದರು. ಅದರಂತೆ ಅಮಾವಾಸ್ಯೆಯ ದಿವಸವೂ ಕೂಡ ಅಭ್ಯಂಗವನ್ನು ಮಾಡಬೇಕು, ಆದರೆ ನರಕ ಚತುರ್ದಶಿಯಂತೆ ಎಲ್ಲರೂ ಕೂಡ ಅಭ್ಯಂಗವನ್ನು ಮಾಡುವಂತೆ ಇಲ್ಲ. ಯಾರು ಮಾಡಬೇಕು ಅಭ್ಯಂಗವನ್ನು ಅಂದರೆ ಯಾರು ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡ್ತಾರೋ ಅವರು ಮಾತ್ರ ಅಭ್ಯಂಗವನ್ನು ಮಾಡಬೇಕು. ವಾಸ್ತವಿಕವಾಗಿ ಅಮಾವಾಸ್ಯೆ ಅನ್ನೋದು ನಿಂದ್ಯ ತಿಥಿ, ಅವತ್ತಿನ ದಿವಸ ಅಭ್ಯಂಗ ನಿಷಿದ್ಧ, ಆದರೂ ಕೂಡ ಲಕ್ಷ್ಮೀದೇವಿಯ ಪೂಜೆಗಾಗಿ ಅಭ್ಯಂಗವನ್ನು ಮಾಡಬಹುದು. ಅದರಿಂದ ಇವತ್ತು ವಿಧವೆಯರಾಗಲಿ ಸನ್ಯಾಸಿಗಳಾಗಲಿ ಬ್ರಹ್ಮಚಾರಿಗಳಾಗಲಿ ಅಮಾವಾಸ್ಯೆಯ ದಿವಸ ಅಭ್ಯಂಗವನ್ನು ಮಾಡುವಂತೆ ಇಲ್ಲ, ಅವರಿಗೆ ವಿಹಿತ ಅಲ್ಲ. ಯಾರು ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡ್ತಾರೆ ಅವರು ಮಾತ್ರ ಅಭ್ಯಂಗವನ್ನು ಮಾಡಬೇಕು. ಮತ್ತು ನರಕ ಚತುರ್ದಶಿಯ ದಿವಸ ಬೆಳಗಿನ ಜಾವದಲ್ಲಿ ಅರುಣೋದಯ ಕಾಲದಲ್ಲೇ ಅಭ್ಯಂಗವನ್ನು ಮಾಡಬೇಕು ಅಂತ ಹೇಳಿದರು. ಅಮಾವಾಸ್ಯೆಯ ದಿವಸ ಆ ನಿಯಮ ಇಲ್ಲ, ಬೆಳಗಿನ ಜಾವದಲ್ಲಿ ಅರುಣೋದಯ ಕಾಲದಲ್ಲಿಯೇ ಅಭ್ಯಂಗವನ್ನು ಮಾಡಬೇಕು ಅಂತಿಲ್ಲ. ಸ್ವಲ್ಪ ಹೊತ್ತು ಅಂದರೆ ಸೂರ್ಯೋದಯ ಆದಮೇಲೂ ಕೂಡ ಅಭ್ಯಂಗ ಮಾಡಬಹುದು. ಲಕ್ಷ್ಮೀದೇವಿಯನ್ನು ಹೇಗೆ ಪೂಜೆ ಮಾಡಬೇಕು ಅಂದರೆ, ನೀರಾಜಿತೋ ಯದಾ ಲಕ್ಷ್ಮೀಂ ಅರ್ಚಯೇತ್ ಸುಸಮಾಹಿತಃ ಸರ್ವಸಂಪದಮಾಪ್ನೋತಿ ಲಕ್ಷ್ಮೀಸ್ತತ್ರೈವ ತಿಷ್ಠತಿ. ಒಂದು ಬೆಳ್ಳಿ ತಟ್ಟೆಯಲ್ಲಿ ಎರಡು ನೀರಾಜನಗಳನ್ನು ಇಟ್ಟುಕೊಂಡು ಅದರಲ್ಲಿ ದೀಪವನ್ನು ಹಚ್ಚಿ ಲಕ್ಷ್ಮೀದೇವಿಗೆ ಆರತಿಯನ್ನು ಬೆಳಗಬೇಕು, ಅರ್ಷಣ ಕುಂಕುಮ ಮತ್ತು ಮಂತ್ರಾಕ್ಷತೆಗಳನ್ನು ಹಾಕಬೇಕು. ಇದರಿಂದ ಸರ್ವಸಂಪದ್ ಅಮಾಪ್ನೋತಿ ಲಕ್ಷ್ಮೀಸ್ ತತ್ರೈವ ತಿಷ್ಠತಿ. ಯಾರು ಈ ತರಹ ನಿಷ್ಠೆಯಿಂದ ಪೂಜೆ ಮಾಡ್ತಾರೆ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ಯಾವಾಗಲೂ ಕೂಡ ವಿಶೇಷವಾದ ಸನ್ನಿಧಾನವನ್ನು ತನ್ನ ಸನ್ನಿಧಾನವನ್ನು ಇಟ್ಟು ಅವರ ಮನೆಯಲ್ಲಿ ಇರ್ತಾಳೆ. ಪ್ರತಿಮೆ ಹೇಗಿರಬೇಕು ಅಂದರೆ, ನಾನಾಗಲೇ ಹೇಳಿದಂತೆ ಲಕ್ಷ್ಮೀ ಮತ್ತು ನಾರಾಯಣರ ಪ್ರತಿಮೆ ಇದ್ದರೆ ಲಕ್ಷ್ಮೀನಾರಾಯಣರ ಪ್ರತಿಮೆಯಲ್ಲಿ ಲಕ್ಷ್ಮೀದೇವಿ ಪೂಜೆಯನ್ನು ನಡೆಸಬಹುದು. ಅಥವಾ ಬಲಮೂರಿ ಶಂಖ ಅಂತ ಒಂದು ಶಂಖ, ಆ ಬಲಮೂರಿ ಶಂಖದಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರ್ತದೆ. ಆದ್ದರಿಂದ ಆ ಬಲಮೂರಿ ಶಂಖಕ್ಕೆ ಪೂಜೆಯನ್ನು ಮಾಡುವ ಮೂಲಕ, ಬಲಮೂರಿ ಶಂಖಕ್ಕೆ ಆರತಿಯನ್ನು ಬೆಳಗುವ ಮೂಲಕ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಆ ಲಕ್ಷ್ಮೀದೇವಿಯ ವಿಶೇಷವಾದ ಸನ್ನಿಧಾನ ಬಲಮೂರಿ ಶಂಖದಲ್ಲೂ ಇರ್ತದೆ, ಅದರಿಂದ ಲಕ್ಷ್ಮೀದೇವಿಯ ಪೂಜೆಯನ್ನು ಅದರಲ್ಲಿಯೂ ಮಾಡಬಹುದು. ಅಮಾವಾಸ್ಯೆಯ ದಿವಸ ಸಾಯಂಕಾಲದಲ್ಲಿ ಲಕ್ಷ್ಮೀದೇವಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕಂತೆ. ಏನು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಅಂದರೆ, ಶುಭ್ರವಾದ ಹಾಲು, ಪಾಯಸ, ಹೀಗೆ ಬಿಳಿಯಾದ ಶುಭ್ರವಾದ ಪದಾರ್ಥವನ್ನು ಸಮರ್ಪಣೆ ಲಕ್ಷ್ಮೀದೇವಿಗೆ ಮಾಡಬೇಕು. ಸಂಜೆಯ ಸಮಯದಲ್ಲಿ ಅಂದರೆ ಬೆಳಗ್ಗೆಯೇ ಲಕ್ಷ್ಮೀ ಪೂಜೆಯನ್ನು ಮಾಡುವ ವಿಧಾನವೂ ಇದೆ. ಸಂಜೆಯ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂತಹ ವಿಧಾನವೂ ಇದೆ. ಅಂದರೆ ಸಾಮಾನ್ಯ ಪೂಜೆ, ವಿಶೇಷ ಪೂಜೆ ಅಂತ ಲಕ್ಷ್ಮೀ ಪೂಜೆಯಲ್ಲಿ ಎರಡು ವಿಧಾನ. ನಾನು ಇಷ್ಟೊತ್ತು ನಿರೂಪಣೆ ಮಾಡಿದ್ದೆಲ್ಲವೂ ಕೂಡ ಸಾಮಾನ್ಯ ಪೂಜೆ. ಸಂಜೆಯ ಸಮಯದಲ್ಲಿ ಮನೆಯ ಸುತ್ತಲೂ ಕೂಡ ದೀಪವನ್ನು ಬೆಳಗಿ, ಮನೆಯ ಹೊರಗಡೆ ಮರಗಳಿತ್ತು ಅಂತಾದರೆ ಆ ಮರಗಳ ಬುಡಗಳಲ್ಲಿ ದೀಪಗಳನ್ನು ಬೆಳಗಿಸಿ ತುಳಸಿಯ ಮುಂದೆ ಹೀಗೆ ಮಹಾಲಕ್ಷ್ಮಿಯ ದೇವರ ಮಹಾಲಕ್ಷ್ಮಿಯ ಮತ್ತು ದೇವರ ನಾಮಗಳನ್ನು ಸಂಕೀರ್ತನೆಯನ್ನು ಮಾಡ್ತಾ ನಾವು ಲಕ್ಷ್ಮಿಯನ್ನು ಬರಮಾಡಿಕೊಂಡ್ರೆ ಅದು ಅದರಿಂದ ಲಕ್ಷ್ಮೀದೇವಿ ಪ್ರೀತಳಾಗ್ತಾಳೆ. ಇದು ಸಂಜೆಯ ಪೂಜೆಯ ಕಥೆ. ನಾವು ಬೆಳಿಗ್ಗೆ ಎಲ್ಲ ಊಟ ಮಾಡಿ ಸಂಜೆ ಈ ಪೂಜೆಯನ್ನು ಮಾಡ್ತೇವೆ. ಇನ್ನೂ ವಿಶೇಷವಾದ ಪೂಜೆ ಅಂದರೆ ಬೆಳಗಿನಿಂದ ಸಂಜೆ ಲಕ್ಷ್ಮೀ ಬರುವವರೆಗೂ ಉಪವಾಸ ಇರಬೇಕಂತೆ. ಉಪವಾಸ ಇರಬೇಕು, ಏನು ತಿನ್ನಬಾರದು. ಸಂಜೆ ಲಕ್ಷ್ಮೀ ಬಂದ ಮೇಲೆ, ಸಂಜೆ ಆದಮೇಲೆ ಎಲ್ಲ ಕೋಣೆಗಳಲ್ಲೂ ಕೂಡ ದೀಪವನ್ನು ಬೆಳಗಿಸಿ ಲಕ್ಷ್ಮೀದೇವಿಯನ್ನು ಬರಮಾಡಿಕೊಂಡು ದಿವಾತತ್ರ ನಭೋಕ್ತವ್ಯಂ ಋತೆ ಬಾಲಾತುರಾಜನಾತ್ ಪ್ರದೋಷ ಸಮಯೇ ಲಕ್ಷ್ಮೀಂ ಪೂಜಯಿತ್ವಾ ತತಃಕ್ರಮಾತ್. ಬಾಲಕರು ಮತ್ತು ರೋಗಿಗಳು ಅವರನ್ನು ಬಿಡ್ರಿ, ಅವರನ್ನು ಬಿಟ್ಟು ಯಾರು ವಿಶೇಷವಾಗಿ ಲಕ್ಷ್ಮೀ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಿಮ್ಮ ಮನಸ್ಸಿರ್ತದೆ ಅಂಥವರು ಸಂಜೆಯವರೆಗೂ ಉಪವಾಸ ಇದ್ದು ಸಂಜೆ ಲಕ್ಷ್ಮೀದೇವಿ ಬಂದ ಮೇಲೆ ಲಕ್ಷ್ಮೀ ಪೂಜೆಯನ್ನು ಉಪವಾಸವಿದ್ದು ಮಾಡಿ
ರಾತ್ರಿಯಲ್ಲೇ ಭೋಜನವನ್ನು ಮಾಡಬೇಕು. ಗೃಹಸ್ಥೇನ ಪ್ರಕರ್ತವ್ಯಂ ರಾತ್ರೌ ಭೋಜನ ಮಂಗಳಂ, ಅದು ಪರಮ ಮಂಗಳಕರ, ಲಕ್ಷ್ಮೀದೇವಿಯ ಪರಮಾನುಗ್ರಹಕ್ಕೆ ಪಾತ್ರವಾಗುವಂತಹದ್ದು ಅದು ಅಂತ ನಿರೂಪಣೆ ಮಾಡ್ತಾರೆ. ಅಮಾವಾಸ್ಯೆಯ ದಿವಸ ಲಕ್ಷ್ಮೀದೇವಿಯನ್ನೇ ಯಾಕೆ ವಿಶೇಷವಾಗಿ ಪೂಜೆ ಮಾಡಬೇಕು, ಈ ಪ್ರಶ್ನೆ ಹಾಗೆ ಉಳಿತು. ಲಕ್ಷ್ಮೀದೇವಿಯನ್ನು ಪೂಜೆ ಮಾಡಬೇಕು ಅಂತ ನಿರೂಪಣೆ ಮಾಡಿದರು. ಯಾಕೆ ಪೂಜೆ ಮಾಡಬೇಕು ಅಮಾವಾಸ್ಯೆಗೂ ಲಕ್ಷ್ಮೀದೇವಿಗೂ, ಅದು ಈ ಅಮಾವಾಸ್ಯೆಗೂ ಲಕ್ಷ್ಮೀದೇವಿಗೂ ಏನು ಸಂಬಂಧ ಅಂದರೆ, ಇವತ್ತಿನ ದಿವಸ ರಾತ್ರಿಯ ಕಾಲದಲ್ಲಿ ಲಕ್ಷ್ಮೀನಾರಾಯಣರು ಇಡೀ ಜಗತ್ತನ್ನು ಸಂಚಾರ ಮಾಡ್ತಾರಂತೆ, ಪರ್ಯಟನೆ ಮಾಡ್ತಾರಂತೆ. ಯಾವ ರೀತಿಯಾಗಿ ಸಂಜೆ ಕಾಲದಲ್ಲಿ ಪ್ರದೋಷ ಸಮಯದಲ್ಲಿ ರುದ್ರದೇವರು ಎಲ್ಲ ಲೋಕವನ್ನು ಸಂಚಾರ ಮಾಡ್ತಾರೋ, ಹಾಗೆ ಇವತ್ತಿನ ದಿವಸದಲ್ಲಿ ವಿಶೇಷವಾಗಿ ಲಕ್ಷ್ಮೀನಾರಾಯಣರು ಸಮಗ್ರ ಭೂಮಂಡಲವನ್ನು ಪ್ರದಕ್ಷಿಣೆ ಹಾಕ್ತಾರೆ. ಸಂಚಾರ ಮಾಡುವಾಗ ಯಾರ ಮನೆ ಶುಭ್ರವಾಗಿರ್ತದೋ, ಯಾರ ಮನೆಯಲ್ಲಿ ದೀಪಗಳು ಬೆಳಗುತ್ತಾ ಇರ್ತಾವೋ, ಯಾರ ಮನೆಯಲ್ಲಿ ವೇದಗಳ ಘೋಷ ಕೇಳಿಸ್ತಾ ಇರ್ತದೋ, ಅಂತಹವರ ಮನೆಗೆ ಸಂತೋಷದಿಂದ ಲಕ್ಷ್ಮೀನಾರಾಯಣರು ಪ್ರವೇಶ ಮಾಡ್ತಾರಂತೆ. ಯಾವುದೋ ಒಂದು ರೂಪದಿಂದ, ಯಾವುದೋ ಒಂದು ರೂಪದಿಂದ ಲಕ್ಷ್ಮೀನಾರಾಯಣರ ಪ್ರವೇಶ ಆಗ್ತದೆ. ಯಾವುದೋ ಲಕ್ಷ್ಮೀನಾರಾಯಣರು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಯಾವುದೋ ಒಂದು ರೂಪದಿಂದ ಬಂದಿರ್ತಾರೆ. ಶುಭ್ರವಾಗಿ ಇಟ್ಕೊಂಡಿದ್ದೇವೆ ಅಂದರೆ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಅರ್ಥ. ಅರ್ಧರಾತ್ರಿಯೇ ಭ್ರಮತ್ಯೇವ ಲಕ್ಷ್ಮೀರ್ ಆಶ್ರಯಿತುಂ ಗೃಹಾನ್ ಅತಃ ಸ್ವಲಂಕೃತಾಲಿಪ್ತಾಃ ದೀಪೈಹಿ ಜಾಗ್ರಜ್ಜನೋತ್ಸವಾಃ ಸುಧಾ ಧವಲಿತಾಃ ಕಾರ್ಯಾಃ ಪುಷ್ಪಮಾಲೋಪಶೋಭಿತಾಃ. ಅದರಿಂದ ಲಕ್ಷ್ಮೀದೇವಿ ಬರೋದನ್ನು ಚಿಂತನೆಯನ್ನು ಮಾಡ್ತಾ, ಆ ಲಕ್ಷ್ಮೀದೇವಿಯ ಮಹಾತ್ಮೆಯನ್ನು ಚಿಂತನೆಯನ್ನು ಮಾಡ್ತಾ ಅರ್ಧರಾತ್ರಿಯವರೆಗೆ ಎದ್ದಿದ್ದು ಆದಿ ದಂಪತಿಗಳನ್ನು ನಾವು ಮನೆಗೆ ಬರಮಾಡಿಕೊಳ್ಳಬೇಕು. ಅದರ ಜೊತೆಗೆ ಇನ್ನೊಂದು ಅಪೂರ್ವವಾದ ವಿಷಯವನ್ನು ಶಾಸ್ತ್ರ ತಿಳಿಸ್ತದೆ. ಬರೀ ಲಕ್ಷ್ಮೀದೇವಿಯನ್ನು ಬರಮಾಡಿಕೊಳ್ಳೋದಷ್ಟೇ ಅಲ್ವಂತೆ, ನಮ್ಮ ಮನೆಯ ಒಳಗಡೆ ಇರುವಂತಹ ಅಲಕ್ಷ್ಮಿಯನ್ನು ಹೊರಹಾಕಬೇಕಂತೆ. ಹೇಗೆ ಹೊರಗಾಕೋದು ಅಂದರೆ, ಇವತ್ತೇ ಒಂದು ಕಸಬರಿಗೆಯನ್ನು ತರಬೇಕಂತೆ. ಅಂದರೆ ನಮ್ಮಲ್ಲಿ ಕಸಬರಿಗೆ ಅನ್ನೋದು ಮಂಗಳಕರ. ನಾವು ಮನೆಯನ್ನೆಲ್ಲ ದೊಡ್ಡವರು ಹೇಳೋದನ್ನು ಕೇಳ್ತೇವೆ, ಕಸಬರಿಗೆ ಮಧ್ಯದಲ್ಲಿ ಬಿದ್ದಿತ್ತು ಅಂತ ಆದರೆ ಅದನ್ನು ದಾಟಬಾರದು ಅಂತ ಬೈತಾರೆ. ಯಾಕೆಂದರೆ ಕಸಬರಿಗೆ ಮಂಗಳಕರ, ಅದನ್ನು ತರಲಿಕ್ಕೊಂದು ದಿವಸಗಳು ಅಂತಿದೆ. ಶುಕ್ರವಾರ ತರಬಾರದು, ಹುಣ್ಣಿಮೆ ತರಬಾರದು, ಹಬ್ಬ ಹರಿದಿನಗಳಲ್ಲಿ ತರಬಾರದು, ಆದರೆ ಈ ಅಮಾವಾಸ್ಯೆಯಲ್ಲಿ ತರಬಾರದು. ಆದರೆ ಈ ಅಮಾವಾಸ್ಯೆ ಮಾತ್ರ ಒಂದು ಪೊರಕೆಯನ್ನು ತರಬೇಕಂತೆ. ತಂದು ಹೊಸ ಪೊರಕೆಯನ್ನು ತಂದು, ಅಂದರೆ ಮನೆಯಲ್ಲಿರೋ ಪೊರಕೆಯನ್ನೇ ಸುಧಾರಿಸಬಾರದು, ಹೊಸ ಪೊರಕೆಯನ್ನು ತಂದು ಮಧ್ಯರಾತ್ರಿಯವರೆಗೂ ಕಾಯ್ದು ಮಧ್ಯರಾತ್ರಿಯ ಕಾಲದಲ್ಲಿ ಮನೆ ಇಡೀ ಆ ಹೊಸದಾದ ಕಸಬರಿಗೆಯಿಂದ ಮನೆಯ ಕೊಳೆಯನ್ನೆಲ್ಲ ತೆಗೆದು ಮನೆಯನ್ನೆಲ್ಲ ಕಸಗುಡಿಸಿ ಆ ಕಸಬರಿಗೆಯನ್ನು ಮನೆಯ ಹಿತ್ತಲೋ ಅಥವಾ ನಮ್ಮ ಮನೆಯ ಪ್ರಾಂಗಣಕ್ಕಿಂತ ಸ್ವಲ್ಪ ಹೊರಗೋ ಅದನ್ನು ಬಿಸಾಡಬೇಕಂತೆ. ಕಸದ ಜೊತೆಗೆ ಕಸಬರಿಗೆಯನ್ನು ಬಿಸಾಡಬೇಕು, ಆ ಕಸಬರಿಗೆ ಇವತ್ತೇ ತಂದದ್ದಾಗಬೇಕು. ಹೀಗೆ ಮಾಡಿದರೆ ನಮ್ಮ ಮನೆಯಲ್ಲಿರುವಂತಹ ಅಲಕ್ಷ್ಮಿ, ದಾರಿದ್ರ್ಯ ಇದೆಲ್ಲವೂ ಕೂಡ ಹೊರ ಹೋಗ್ತದಂತೆ. ಇದನ್ನು ಅಲಕ್ಷ್ಮಿ ತ್ಯಾಗ ಅಂತ ಕರೀತಾರೆ. ಲಕ್ಷ್ಮಿಯನ್ನು ಬರಮಾಡಿಕೊಳ್ಳೋದು, ಅಲಕ್ಷ್ಮಿಯನ್ನು ಹೊರದಬ್ಬೋದು. ಆ ಅಲಕ್ಷ್ಮಿಯ ಸ್ವರೂಪ ಹೇಗಿದೆ ಅಂತ ಶಾಸ್ತ್ರ ನಿರೂಪಣೆ ಮಾಡ್ತದೆ. ಅಲಕ್ಷ್ಮೀಂ ಕೃಷ್ಣವರ್ಣಾಂ ದ್ವಿಭುಜಾಂ ಕೃಷ್ಣವಸ್ತ್ರ ಪರೀಧಾನಾಂ ಲೌಹಾಭರಣಭೂಷಿತಾಂ ಶರ್ಕರಾ ಚಂದನ ಚರ್ಚಿತಾಂ ಗೃಹ ಸಮ್ಮಾರ್ಜನೀ ಹಸ್ತಾಂ ಗರ್ಧಭಾರೂಢಾಂ ಕಲಹಪ್ರಿಯಾಂ. ಅವಳ ಸ್ವರೂಪ ಹೇಗಿದೆ ಅಂದರೆ, ಎರಡು ಕೈಗಳಂತೆ ಕರೀ ಬಟ್ಟೆಯನ್ನು ಹುಟ್ಟಿದ್ದಾಳೆ. ಬ್ರಾಹ್ಮಣರಿಗೆ ಕರಿ ಬಟ್ಟೆ ನಿಷಿದ್ಧ, ಅದಕ್ಕೋಸ್ಕರವೇ ಕರಿ ಬಟ್ಟೆಯನ್ನು ಉಡಬಾರದು ಅಂತ ಹೇಳ್ತಾರೆ. ಕರಿ ಬಟ್ಟೆಯನ್ನು ಯಾರು ಉಡ್ತಾರೋ ಅವರ ದೇಹದಲ್ಲಿ ಅಲಕ್ಷ್ಮಿಯ ಪ್ರವೇಶ ಆಗ್ತದೆ, ಅವರ ಮನೆಯಲ್ಲಿ ಅಲಕ್ಷ್ಮಿ ಪ್ರವೇಶ ಆಗ್ತದೆ ಅಂತ ಅರ್ಥ. ಆದ್ದರಿಂದ ಕರಿ ಬಟ್ಟೆ ನಿಷಿದ್ಧ, ಕರಿ ಬಟ್ಟೆಯನ್ನು ಉಟ್ಟಿರ್ತಾಳೆ. ಭಗವಂತನ ಲಕ್ಷ್ಮೀದೇವಿಯ ಆಭರಣಗಳು ಸುವರ್ಣಮಯವಾದ ಆಭರಣಗಳು, ಆದರೆ ಲಕ್ಷ್ಮೀದೇವಿಯ ಅಲಕ್ಷ್ಮಿಯ ಆಭರಣಗಳು ಕಬ್ಬಿಣದ ಆಭರಣಗಳು. ಆದ್ದರಿಂದಲೇ ಕಾಗೆ ಬಂಗಾರವನ್ನು ಯಾಕೆ ತೊಡಬೇಡ್ರಿ, ಬರೀ ಪ್ರತಿಷ್ಠೆಗೋಸ್ಕರ ರೋಲ್ಡ್ ಗೋಲ್ಡನ್ನು ತೊಡಬೇಡ್ರಿ ಯಾಕೆ
ಅದನ್ನು ಯಾಕೆ ತೊಡಬೇಡ್ರಿ ಅಂತ ಹೇಳ್ತದೆ ಶಾಸ್ತ್ರ ಅಂತಂದರೆ, ಕಬ್ಬಿಣದ ಆಭರಣಗಳು ಅಲಕ್ಷ್ಮಿಯ ಆಭರಣಗಳು, ಅದನ್ನು ನಾವು ತೊಟ್ಟರೆ, ಹೆಣ್ಣುಮಕ್ಕಳು ಸುಮಂಗಲೆಯರು ತೊಟ್ಟರೆ ಲಕ್ಷ್ಮಿಯ ಸನ್ನಿಧಾನ ಬರಲಿಕ್ಕೆ ಹೇಗೆ ಸಾಧ್ಯ? ಅಲಕ್ಷ್ಮಿಯ ಸನ್ನಿಧಾನ ಬಂದು ಕೊಡ್ತದೆ, ಆಗ ಜಗಳ ಆಗ್ತದೆ ಮನೆಯಲ್ಲಿ. ಆದ್ದರಿಂದ ಪೂರ್ಣವಾದ ಶುದ್ಧವಾದ ಬಂಗಾರವನ್ನಷ್ಟೇ ಸುಮಂಗಲೆಯರು ತೊಡಬೇಕು. ಮತ್ತೆ ಕುಂಕುಮವನ್ನು ಹಚ್ಚಿಕೊಂಡಿರ್ತಾಳಂತೆ, ಗಂಟು ಗಂಟಾದ ಮುದ್ದೆ ಮುದ್ದೆಯಾದ ಕುಂಕುಮವನ್ನು ಹಚ್ಚಿಕೊಂಡಿರ್ತಾಳೆ. ಕೈಯಲ್ಲಿ ಅವರ ಆಭರಣಗಳೆಲ್ಲವೂ ಕೂಡ ಕಬ್ಬಿಣದ ಆಭರಣಗಳು. ಕೈಯಲ್ಲಿ ಒಂದು ಆಯುಧ ಬೇಕಲ್ಲ, ಏನು ಆಯುಧ ಅಂತಂದರೆ ಗೃಹ ಸಮ್ಮಾರ್ಜನಿ ಹಸ್ತಾಂ, ಮನೆಯ ಬಳೆಯುವಂತಹ ಪೊರಕೆಯೇ ಅವಳ ಆಭರಣ. ಆದ್ದರಿಂದ ಆ ಪೊರಕೆಯನ್ನು ಹೊರಗೆ ಹಾಕಬೇಕು ಅಂತ ಹೇಳೋದು. ಯಾವುದರ ಮೇಲೆ ಬರ್ತಾಳೆ ಅಂದರೆ ಗರ್ದಭಾರೂಢಾಂ, ಕತ್ತೆಯ ಮೇಲೆ ಬರ್ತಾಳೆ. ಕತ್ತೆ ಅವಳ ವಾಹನ, ಅವಳ ಕೆಲಸ ಏನು ಅಂದರೆ ಅವಳು ಬಂದ ಕೂಡಲೇ ಮನೆಯಲ್ಲಿ ಜಗಳವನ್ನು ಮಾಡಿಸ್ತಾಳಂತೆ. ಯಾರ ಮನೆಯಲ್ಲಿ ಜಗಳ ಆಡ್ತಾ ಇದೆಯೋ ಆ ಮನೆಯಲ್ಲಿ ಅಲಕ್ಷ್ಮಿಯ ತಾಂಡವ ನರ್ತನ ನಡೀತಾ ಇದೆ ಅಂತ ಅರ್ಥ. ಯಾರ ಮನೆಯಲ್ಲಿ ಜಗಳ ಇಲ್ಲವೋ ಆ ಮನೆಯಲ್ಲಿ ಅಲಕ್ಷ್ಮಿಗೆ ಅವಕಾಶ ಇಲ್ಲ, ಲಕ್ಷ್ಮೀದೇವಿ ಸನ್ನಿಧಾನ ಇದೆ ಅಂತ ಅರ್ಥ. ಆದ್ದರಿಂದ ಈ ಅಮಾವಾಸ್ಯೆಯ ದಿವಸ ವಿಶೇಷವಾಗಿ ಆ ಪೊರಕೆಯನ್ನು ತಂದು, ಹೊಸ ಪೊರಕೆಯನ್ನು ತಂದು, ಹನ್ನೆರಡು ಗಂಟೆಯವರೆಗೂ, ಮಧ್ಯರಾತ್ರಿಯವರೆಗೂ ಕಾದಿದ್ದು ಆ ಅಲಕ್ಷ್ಮಿಯನ್ನು ಹೊರಹಾಕಿ ಲಕ್ಷ್ಮಿಯನ್ನು ಮನೆಗೆ ಕರೆದು ತಂದು ನಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಲಕ್ಷ್ಮೀನಾರಾಯಣರು ಮಾಡಿಸಲಿ ಅಂತ ಲಕ್ಷ್ಮೀನಾರಾಯಣ ದೇವರನ್ನು, ಲಕ್ಷ್ಮೀನಾರಾಯಣ ದೇವರ ಪೂಜೆಯನ್ನು ಮಾಡ್ತಾ ಈ ಹಬ್ಬವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಶಾಸ್ತ್ರ ಬಹಳ ವಿಶೇಷವಾಗಿ ನಿರೂಪಣೆ ಮಾಡ್ತದೆ. ಈ ಅಲಕ್ಷ್ಮಿ ಕಲಿಯ ಪತ್ನಿ. ಕಲಿ ಅವನು ನಮ್ಮ ಮನಸ್ಸಿನ ಒಳಗಡೆ ಬಂದ ಅಂತಾದರೆ ಕಾಲನೇಮಿ, ಕಾಲನೇಮಿ ಅವನು ಮನಸ್ಸಿನ ತತ್ವಾಭಿಮಾನಿ ಅಸುರ. ಆ ಕಾಲನೇಮಿ ಕಲಿ ಇವರೆಲ್ಲರೂ ಕೂಡ ನಮ್ಮ ಮನಸ್ಸಿನ ಒಳಗಡೆ, ದೇಹದ ಒಳಗಡೆ ಸೇರಿಕೊಂಡ್ರು ಅಂತಾದರೆ ಸತ್ಕರ್ಮಗಳು ನಡೆಯೋದಿಲ್ಲ. ಅವರನ್ನು ಹೊರಹಾಕಬೇಕು, ರುದ್ರದೇವರನ್ನು ತಂದು ಕೂಡಿಸಬೇಕು ಮನಸ್ಸಿನ ಒಳಗಡೆ. ಆಗ ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ನಮ್ಮ ವಶವಾಗಿದ್ದು ಭಗವತ್ ಕಥಾಶ್ರವಣದಲ್ಲಿ ಆಸಕ್ತಿಯನ್ನು ಉಂಟು ಮಾಡ್ತಾವೆ. ಆ ಮೂಲಕ ಹಬ್ಬವನ್ನು, ಜ್ಞಾನದ ಮೂಲಕ ಹಬ್ಬವನ್ನು, ಅಂದರೆ ನಾವು ಅನೇಕ ಕರ್ಮಗಳನ್ನು ಆಚರಣೆಯನ್ನು ಮಾಡ್ತೇವೆ, ಆದರೆ ಜ್ಞಾನ ಇರೋದಿಲ್ಲ. ಆ ಆಚರಣೆಗಳಿಂದ ಫಲ ಸಿಗ್ತದೆ, ಆದರೆ ತಿಳಿದು ಮಾಡಿದರೆ ಅದರ ಫಲ ದುಪ್ಪಟ್ಟು. ಆದ್ದರಿಂದ ಅದನ್ನು ತಿಳಿದು ಆ ಹಬ್ಬವನ್ನು ಆಚರಣೆ ಮಾಡೋದು ನಮ್ಮ ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಉಂಟು ಮಾಡುತ್ತದೆ ಅಂತ ನಿರೂಪಣೆ ಮಾಡ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.